नमस्कार, गुड आफ्टरनून। इदु मध्याह्नद अग्रवार्ते, निम्म जोते नानु हरीश नागराजु। महाराष्ट्रदल्लि राजकीयद क्षिप्रक्रांति आगता इदे। शिवसेने सरकारदल्लि भारी तल्लण उंटागता इदे। अंद्रे शिवसेने शासकरु रेसार्ट राजकीयक्के मोरे होगिद्दारे। ब्रेकिंग न्यूस। इप्पत्तारु शिवसेने शासकरु रेसार्ट्गे शिफ्ट आगिद्दारे। सीएम विरुद्ध समर सार्तिद्दारे अन्नो न्यूस। गुजरात सूरत नल्लि रिसार्ट नल्लिद्दारंते आ 26 जन शासकरु। एकनाथ शिंदे नेतृत्वदल्लि शासकरु बंडाय एद्दिद्दारंते। होस पक्ष कट्टोके मुंदागिद्दारंते रेबल शासक एकनाथ शिंदे। सीएम उद्धव ठाकरेगे दोट सरकार बीळुव टेंशन, बिकॉज मैजिक नंबर मिस आगुत्ते। 145 मैजिकल नंबर, 288 सदस्य शासकर नंबर, अदु 145 मैजिकल नंबर बेको। 26 जन मिस आदरे इन अवर बहुमत मिस आगुत्ते, हागागी सरकार केळगे बीळुत्ते। 26 शिवसेने शासकरु रेसार्ट गे ई क्षण शिफ्ट आगिद्दारे। यार संपर्ककू सिक्ता इल्ल। ಕರ್ನಾಟಕದಲ್ಲಿರೋರಿಗೆ ಆ ಶಾಸಕರು ಯಾರು, ಅವರ ಹೆಸರೇನು, ಅಥವಾ ಅವರು ನೋಡಿದ್ವಾ ಇಲ್ವಾ, ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಅವ್ರು ಯಾರ್ಯಾರು ಅಂತ ನಿಮ್ಮದೇ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಮಹಾರಾಷ್ಟ್ರದಲ್ಲಿ ಶಾಂತಾರಾಮ್ ಮೋರೆ, ಬಾಲಾಜಿ ಕಲ್ಯಾಣ್ಕರ್ ಯಾವ್ಯಾವ ಕ್ಷೇತ್ರ ಮತ್ತು ಯಾರು ಅನ್ನೋದು ಬರ್ತಾ ಇದೆ, ಮತ್ತು ಅನಿಲ್ ಬಾಬರ್ ಈ ಮೂರು ಜನ. ಶಾಂತಾರಾಮ್ ಭಿವಾಂಡಿ ಕ್ಷೇತ್ರ, ನಾಂದೇಡ್ ಅವರು ಬಾಲಾಜಿ ಕಲ್ಯಾಣ್ಕರ್, ಅನಿಲ್ ಬಾಬರ್ ಸಾಂಗ್ಲಿ ಕ್ಷೇತ್ರದವರು, ಮೂರು ಜನ ಶಾಸಕರು. ಮಹೇಶ್ ಶಿಂದೆ ಶಂಭುರಾಜ್ ದೇಸಾಯಿ, ಮಹೇಶ್ ಶಿಂದೆ ಕೊರೆಗಾಂ ಕ್ಷೇತ್ರದವರು, ಸತಾರ ಕ್ಷೇತ್ರ ಶಂಭುರಾಜ್ ದೇಸಾಯಿ. ಮಹೇಂದ್ರ ದಾಲ್ವಿ ಆರ್ನೇವ್ರು ಇವರು ಅಲಿಬಾಗ್ ಕ್ಷೇತ್ರದವರು, ಸದ್ಯಕ್ಕಂತೂ ಮುಖ್ಯಮಂತ್ರಿಗಳಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಭರತ್ ಗೋಗವ್ಲೆ, ಮಹೇಂದ್ರ ತೊರವೆ, ಭರತ್ ಅವರು ಮಹದ್ ಕ್ಷೇತ್ರ, ಮಹೇಂದ್ರ ತೊರವೆ ಮತ್ತು ಏಕನಾಥ್ ಶಿಂದೆ ಇಸ್ ದ ಲೀಡರ್. ಮಹೇಂದ್ರ ತೊರವೆ ಕರ್ಜತ್ ಅವರು ಕೊಪ್ರಿ ಪಚ್ವಾ ಶಾಖೆ, ಅದು ಏಕನಾಥ್ ಶಿಂದೆ ಅವರ ಕ್ಷೇತ್ರ. 9 ಜನ ಆಯಿತು. ಇನ್ನು ಬಲಾಬಲ ಹೇಗಿದೆ ಈಗಿನ ಲೆಕ್ಕಾಚಾರದಲ್ಲಿ? ಮಹಾರಾಷ್ಟ್ರದ ಸರ್ಕಾರದ ಬಲಾಬಲ, ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ಮತ್ತು ಬಿಜೆಪಿ, ಸರ್ಕಾರದ ಬಲ 169 ಶಾಸಕರು ಈಗಿರುವವರು. ಸೊ 145 ಮೀರಿ ಆರಾಮಾಗಿದ್ದಾರೆ. ಬಿಜೆಪಿ ಬೆಂಬಲ 113 ಜನ ಶಾಸಕರಿದ್ದಾರೆ. 145 ಅಗದಕ್ಕೆ ಇವ್ರಿಗೆ ಇನ್ನೂ ಬೇಕು, ತುಂಬ ಜಾಸ್ತಿನೇ ಬೇಕು ಹಂಗೆ ನೋಡೋಕೋದ್ರೆ. ಇತರ ಶಾಸಕರು 5 ಜನ, 113 ಪ್ಲಸ್ 5 ಜನ ಬಿಜೆಪಿ ಬಂದರು, 117 ಆಯಿತು. ಖಾಲಿ ಸ್ಥಾನ ಹೊಂದಿದೆ ಎಲೆಕ್ಷನ್ ಆಗಬೇಕು ಅದಕ್ಕೆ. 145 ಮ್ಯಾಜಿಕಲ್ ನಂಬರ್, ಓವರ್ಆಲ್ ಇರೋದು 288. ಸೊ ಹಾಗಾಗಿ ಮ್ಯಾಜಿಕಲ್ ನಂಬರ್, ಸರ್ಕಾರ ರಚನೆ ಮಾಡುವುದಕ್ಕೆ ಬೇಕಾಗಿರೋದು 145. 145 ಇದು ಬಲ ಬೇಕಾಗಿರೋದು. ಶಿವಸೇನೆ 56 ಜನ ಶಾಸಕರಿದ್ದಾರೆ ಶಿವಸೇನೆಯಲ್ಲಿ, 56 56 ಜನ. ಎನ್ ಸಿ ಪಿ 53 ಜನ ಇದ್ದಾರೆ, 56 ಪ್ಲಸ್ 53 ಪ್ಲಸ್ 44 169 ಅವ್ರು ಕಂಪ್ಲೀಟ್ ಆಗಿ. ಬಿ ವಿ ಎ 3 ಜನ ಅವರೂ ಇದ್ದಾರೆ. ಹಾಗಾಗಿ ಈಗಿರುವ ಎಸ್ ಪಿ 2 ಶಾಸಕರಿದ್ದಾರೆ. ಈಗಿರುವ ಸರ್ಕಾರಕ್ಕೆ 169 ಜನರ ಸದಸ್ಯ ಬಲ ಇದೆ. ಬಿ ಪಿ ಜೆ ಪಿ 2 ಶಾಸಕರಿದ್ದಾರೆ. ಪಿ ಡಬ್ಲ್ಯೂ ಪಿ ಐ ಒಬ್ಬರು ಗೆದ್ದಿದ್ದಾರೆ. ಪಕ್ಷೇತರರು 8 ಜನ ಶಾಸಕರಿದ್ದಾರೆ. 169 ಶಾಸಕರ ಬಲ ಇರುವಂತಹ ಸರ್ಕಾರ, ಸದ್ಯಕ್ಕೆ 26 ಜನ ನಾಪತ್ತೆ ಆಗಿರೋರು, 12 ಶಾಸಕರು, ಒಟ್ಟಲ್ಲಿ 20. ಸೊ ಹಾಗಾಗಿ ಇದೆಲ್ಲ ಯಾಕಾಯಿತು ಈ ಥರ ಅನ್ನೋದು ಒಂದಷ್ಟು ರೀಸನ್ ನೋಟ್ ಡೌನ್ ಮಾಡಿದ್ದೀವಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, ಕಾಂಗ್ರೆಸ್ಗೆ ಶಾಸಕರಿಂದ ಕಾಂಗ್ರೆಸ್ ಕ್ರಾಸ್ ವೋಟಿಂಗ್ ಆಗಿದ್ದು, ಅಡ್ಡ ಮತದಾನ ಆಗಿದ್ದು. ಮಹಾಸರ್ಕಾರದ 20ಕ್ಕೂ ಹೆಚ್ಚು ಶಾಸಕರಿಂದ ನನಗಾಗಲೇ ಹೇಳಿದಾಗೆ ಅಡ್ಡ ಮತದಾನ ಇತ್ತು ಪರಿಷತ್ ಚುನಾವಣೆಯಲ್ಲಿ. ಉದ್ಧವ್ ಠಾಕ್ರೆ ವಿರುದ್ಧ ತಿರುಗಿ ಬಿದ್ದರು 20ಕ್ಕೂ ಹೆಚ್ಚು ಶಿವಸೇನೆ ಶಾಸಕರು. ಇತ್ತೀಚೆಗೆ ಹೋಮ್ ಮಿನಿಸ್ಟರ್ ಅದೇನೋ ಕಿತಾಪತಿ ಎಲ್ಲ ಮಾಡ್ಕೊಂಡ್ರು ಅಲ್ಲಿ. ಉದ್ಧವ್ ಠಾಕ್ರೆ ಬಗ್ಗೆ ಸಚಿವ ಏಕನಾಥ್ ಶಿಂದೆ ಕೂಡ ಭಾಳ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ತಮ್ಮದೇ ಪಕ್ಷ ಕಟ್ಟೋದಕ್ಕೆ ಈಗ ಹೊರಟಿದ್ದಾರೆ ಅವರು. ರಾತ್ರೋತ್ರಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ರಾಜಕೀಯದ ಹೈ ಡ್ರಾಮಾ ನಡೀತು. ಗುಜರಾತ್ನ ಸೂರತ್ಗೆ 11ಕ್ಕೂ ಹೆಚ್ಚು ಶಾಸಕರು ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಯಾರ ಕೈಗೂ ಸಿಗ್ತಾ ಇಲ್ಲ. ಉದ್ಧವ್ ಠಾಕ್ರೆ ಸಂಪರ್ಕಕ್ಕೂ ಕೂಡ ಅವರು ಸಿಗ್ತಾ ಇಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ. ತುರ್ತು ಸಭೆ ಕರೆದಿದ್ದಾರೆ ಒಂದು ಕಡೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು, ಮಧ್ಯಾಹ್ನ 2:30ಕ್ಕೆ ಇಮಿಡಿಯೇಟ್ ಮೀಟಿಂಗ್. ಎನ್ ಸಿ ಪಿ ನಾಯಕ ಶರದ್ ಪವಾರ್ ಕೂಡ ಮೀಟಿಂಗ್ ಕರೆದಿದ್ದಾರೆ. ದೆಹಲಿಯಲ್ಲಿ ದೇವೇಂದ್ರ ಫಡ್ನವೀಸ್ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರ, ಅವರು ಇಮಿಡಿಯೇಟ್ ಆಗಿ ದೌಡಾಯಿಸಿದರು.
ಅಲ್ಲಿ ಹೈಕಮಾಂಡ್ನ ಭೇಟಿ ಮಾಡುತ್ತಿದ್ದಾರೆ ಅಲ್ಲೊಂದಷ್ಟು ಬೆಳವಣಿಗೆ ನಡೆಯತಾ ಇದೆ ಸೋ ಇದಿಷ್ಟು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಆಗುತ್ತಿರುವಂತ ಬೆಳವಣಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯತಾ ಇದೆ ಲೆಟ್ಸ್ ಮೂವ್ ಆನ್ ಶಿವಸೇನೆಯಿಂದ ಶಾಸಕರು ದೂರ ಆಗಿದ್ದಾರೆ ಸಂಜಯ್ ರಾವತ್ ಈಗ ಪ್ರೆಸ್ ಮೀಟ್ ಕರೆದಿದ್ದಾರೆ ಅವರು ಸಂಜಯ್ಗೆ ಕೊಡಬೇಕಲ್ಲ ಏನಾಗ್ತಿದೆ ಅಂತ ಹಾಗಾಗಿ ಶಿವಸೇನೆ ಶಾಸಕ ಸಂಜಯ್ ರಾವತ್ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಾರೆ ಹಲವಾರು ಕಾರಣಗಳಿಗೆ ಏಕನಾಥ್ ಶಿಂದೆ ಸಂಪರ್ಕಕ್ಕೆ ಸಿಗದೆ ಹೊರತು ಏನನ್ನು ಮಾತಾಡಕಾಗಲ್ಲ ಬೇರೆ ಏನು ಹೇಳಕಾಗಲ್ಲ ನಾನು ಅಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ಅವರ ಮಾತು ಏನೋ ಮಾತಾಡಿದ್ರೆ ತಪ್ಪಾಗುತ್ತೆ ನಮ್ಮೆಲ್ಲ ಶಾಸಕರು ನಮ್ಮ ಜೊತೆ ಇದ್ದಾರೆ ನೋ ಪ್ರಾಬ್ಲಮ್ ಅಂತ ಸಂಜಯ್ ರಾವತ್ ಮಾತಾಡಿದ್ದಾರೆ ಶರದ್ ಪವಾರ್ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ಅಂದ್ರು ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಜೊತೆ ನಾನು ಬೆಳಗ್ಗೆ ಮಾತಾಡಿದೆ ಅಂತ ಮೆನ್ಷನ್ ಮಾಡಿದ್ರು ಶಾಸಕರು ಯಾರು ಹೋಗಿದ್ದಾರೆ ಅವರು ವಾಪಸ್ ಬರ್ತಾರೆ ನಾವು ವಿಶ್ವಾಸ ನಮಗಿದೆ ಸದ್ಯಕ್ಕೆ ಶಿವಸೇನೆ ಸರ್ಕಾರ ಸದೃಢವಾಗಿರುತ್ತೆ ಸರ್ಕಾರ ಬೀಳುತ್ತೆ ಅನ್ನೋ ಚರ್ಚೆಗೆ ಸಂಜಯ್ ರಾವತ್ ಪ್ರತಿಕ್ರಿಯೆ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ವರ್ಷ 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 ಅಲ್ಲ ಫಿಟ್ ಸರ್ ವರ್ಷ ಪರ್ ಜಾಯೆಂಗೇ ಕ್ಯಾ ಕುಚ್ ಬಾತ್ ಹುಯಿ ಹೈ ಶರದ್ ಪವಾರ್ ಜಿ ಸೇ ಆಪ್ಕಿ ಸಬ್ಸೆ ಬಾತ್ ಹುಯಿ ಇತ್ನಾ ಶಿಂದು ಕಿಸೀ ಭೀ ಬಾತ್ ಹುಯಿ ಹಮಾರೆ ಮಿತ್ರ ಹೈ ಹಮಾರೆ ಸಾಥಿ ಹೈ ಪುರಾನೆ वो भी वापस आ जाए किस तरह से मनाने की कोशिश कर रहे हैं आप एमएलए को एकनाथ शिंदे की देखिए मैं एकनाथ शिंदे जी को पहचानता हूँ वो ऐसे व्यक्ति है वो बिना शर्त एक शिवसैनिक के नाते अपने घर वापस आ गए क्या 80 घंटे की सरकार की तरह ये भी सफल असफल होगा ये प्रयत्न पूरा असफल ಇದು ಸಂಜಯ್ ರಾವತ್ ಅವರ ಮಾತಾಗಿತ್ತು ಇನ್ನು ಕೂಡ ಆಫ್ ಕೋರ್ಸ್ ಕಾನ್ಫಿಡೆನ್ಸ್ ಇದ್ದೇ ಇದೆ ಹಾಗೆ ಹೇಳ್ತಾರೆ ಬಟ್ ಏನೇ ನಡೆಯುತ್ತೋ ಇನ್ನು 24 ಗಂಟೆಯಲ್ಲಿ 48 ಗಂಟೆಯಲ್ಲಿ ನೋಡಬೇಕು ಉದ್ಧವ್ ಠಾಕ್ರೆ ಜೊತೆ ಮಾತಾಡಿದ್ದೀನಿ ಶರದ್ ಪವಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಆದರೆ ಫೋನ್ಗೆ ಸಿಗದೇ ಇರೋರು ಏಕನಾಥ್ ಶಿಂದೆ ಅವ್ರು ಸಿಗದೆ ನಾನು ಏನೇನೋ ಹೇಳೋಕ್ಕಾಗಲ್ಲ ಒಂದಷ್ಟು ವೇಟ್ ಮಾಡಬೇಕು ಅಂತ ಸಂಜಯ್ ರಾವತ್ ಅವರ ಮೊದಲ ಮಾತಾಗಿತ್ತು ದಿಢೀರಂತ ಪ್ರೆಸ್ ಮೀಟ್ ಕರೆದರು ಸುದ್ದಿಗೋಷ್ಠಿ ನಡೆಸಿದ್ರು ಸಂಜಯ್ ರಾವತ್ ಅವರು ಬಟ್ ಕಾನ್ಫಿಡೆಂಟ್ ಅಲ್ಲಿದ್ದಾರೆ ಆದರೆ 26 ಶಾಸಕರು ಸದ್ಯಕ್ಕೆ ರೆಸಾರ್ಟ್ನಲ್ಲಿದ್ದಾರೆ ಏನೇನು ಆಗ್ತಿದೆ ಕೇಳೋಣ ನನ್ನ ಸಹೋದ್ಯೋಗಿ ದಣೇಶ್ ಬುಕ್ಕನಕೆರೆ ದೆಹಲಿಯಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ದಣೇಶ್ ಏನು ನಡೀತಿದೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಈಗ ಮಹಾರಾಷ್ಟ್ರದ ಶಿವಸೇನೆಯ 26 ಶಾಸಕರು ಈಗಾಗಲೇ ಗುಜರಾತ್ನ ರೆಸಾರ್ಟಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದಲ್ಲದೆ ಇನ್ನೂ ಒಂದಷ್ಟು ಶಾಸಕರು ಬಿ ಜೆ ಪಿ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಿದೆ ಇದರ ಪರಿಣಾಮವಾಗಿ ಈಗ ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಸಿ ಪಿ ನಾಯಕರು ದಿಢೀರಂತ ಅವರವರ ಶಾಸಕರ ಮತ್ತು ನಾಯಕರ ಸಭೆಯನ್ನು ಕರೆದು ಮಾತನಾಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಶಿವಸೇನೆ ಶಾಸಕರ ಸಭೆಯನ್ನು ನಡೆಸಿದ್ದಾರೆ ದೆಹಲಿನಲ್ಲಿ ಬಿಜೆಪಿ ನಾಯಕ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಯನ್ನು ಮಾಡಿದ್ದಾರೆ ಅವರು ಮುಂದೆ ಏನೆಲ್ಲ ಕಾರ್ಯತಂತ್ರವನ್ನು ಬಿಜೆಪಿ ಅನುಸರಿಸಬೇಕು ಇರುವ ಸರ್ಕಾರವನ್ನು ಕೆಡುವುದು ಹೇಗೆ ಮತ್ತು ಆ ನಂತರದಲ್ಲಿ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡೋದು ಹೇಗೆ ಮ್ಯಾಜಿಕ್ ನಂಬರನ್ನು ಮ್ಯಾನೇಜ್ ಮಾಡುವುದು ಹೇಗೆ ಅನ್ನುವ ರೀತಿಯಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇದಲ್ಲದೆ ಕಾಂಗ್ರೆಸ್ನ ಅಂದರೆ ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಇಲ್ಲಿ ಎ ಐ ಸಿ ಸಿಯ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಜೊತೆ ಮತ್ತು ಮಹಾರಾಷ್ಟ್ರದ ಇನ್ನಿತರೆ ನಾಯಕರ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಇಲ್ಲಿಂದ ಮುಂಬೈಗೆ ತೆರಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಅಂದರೆ ಅಲ್ಲೋಗಿ ಕಾಂಗ್ರೆಸ್ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ ಅಂತೇಳಿ ಹೇಳಲಾಗ್ತಿದೆ ಆದರೆ ಇವೆಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದರೆ ಬಿಜೆಪಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಇರುವ ಶಾಸಕರನ್ನು ರಾಜೀನಾಮೆಯನ್ನು ಕೊಡಿಸಿ ಮ್ಯಾಜಿಕ್ ನಂಬರನ್ನು ಮ್ಯಾನೇಜ್ ಮಾಡಲಿಕ್ಕೆ ತೀವ್ರವಾಗಿ ಪ್ರಯತ್ನ ಪಡ್ತಿದೆ ಅಂತ ಗೊತ್ತಾಗ್ತಿದೆ ಈಗ ಫಾರ್ ಎಕ್ಸಾಂಪಲ್ ಬಿಜೆಪಿ ಮತ್ತು ಮೈತ್ರಿಕೂಟದ ಸಂಖ್ಯೆ ಅಲ್ಲಿ 113 ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಮೈತ್ರಿಕೂಟದ ಸಂಖ್ಯೆ 169
26 जन अलीगे शिवसेन अंतर कायक गुजरात तेरदारे अंतर्रे उल्दे इनू एु मंदिया कले हाकु एु मंद शासकर राजीन को हिन्दली बीजेपी आ वर्कौटन अंत गता है ಆದರೆ ಅದಷ್ಟು ಸುಲಭ ಇಲ್ಲ ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬಿಜೆಪಿ ಬಳಿ ಇರೋದು ಅವರ ಸಂಖ್ಯೆ ಇರೋದು 113 5 ಇಂಡಿಪೆಂಡೆಂಟ್ ಗಳಿದ್ದಾರೆ ಅಂದ್ರೆ 118 ಆಯ್ತು 118 ಸಂಖ್ಯಾಬಲವನ್ನ ಇಟ್ಕೊಂಡು ಅವರು ಸರ್ಕಾರವನ್ನ ರಚಿಸಬೇಕು ಅಂತಂದ್ರೆ ಮಹಾರಾಷ್ಟ್ರದ ವಿಧಾನಸಭೆಯ ಮ್ಯಾಜಿಕ್ ನಂಬರ್ 117 ಆಗಬೇಕು ಸೋ ಅಷ್ಟು ಸಂಖ್ಯೆಗೆ ಸಂಖ್ಯಾಬಲವನ್ನ ಕುಸಿತ ಮಾಡಬೇಕು ಅಂತಂದ್ರೆ ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಶಾಸಕರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ರಾಜೀನಾಮೆಯನ್ನ ಕೊಡಿಸಬೇಕು ಸರಿ ಸುಮಾರು 40 ಶಾಸಕರ ರಾಜೀನಾಮೆಯನ್ನ ಕೊಡಿಸಬೇಕು ಅದು ಸದ್ಯದ ಮಟ್ಟಿಗೆ ಕಷ್ಟ ಸಾಧ್ಯ ಆದರೆ ಇದಕ್ಕೆ ಹೊರತಾಗಿ ಇನ್ನೊಂದೆರಡು ಆಪ್ಷನ್ ಗಳು ಇದಾವೆ ಅಂತ ಹೇಳಲಾಗ್ತಿದೆ ಅದೇನು ಅಂತಂದ್ರೆ ಈಗ ಹೇಗೂ 26 ಜನ ಶಿವಸೇನೆಯ ಶಾಸಕರು ಈಗಾಗಲೇ ಬಂಡೆದ್ದಿದ್ದಾರೆ ಅಥವಾ ಅವರು ರೆಸಾರ್ಟ್ ಗಳಲ್ಲಿ ಹೋಗಿ ಬೀಡ್ಬಿಟ್ಟಿರೋದ್ರಿಂದ ಎಂಟೈರ್ ಶಿವಸೇನೆಯಿಂದನೇ ಆ ಬೆಂಬಲವನ್ನ ಪಡ್ಕೊಳ್ಳಬಹುದು ಅಂತ ಹೇಳಲಾಗ್ತಿದೆ ಮತ್ತೆ ಹಿಂದೆ ಈ ಮಹಾಗಡಿ ಸರ್ಕಾರ ಬರುವ ಮೊದಲು ಬಿಜೆಪಿ ಮತ್ತು ಶಿವಸೇನೆ ಮಹಾರಾಷ್ಟ್ರದಲ್ಲಿ 25 ವರ್ಷಗಳ ಕಾಲ ಜೊತೆಯಾಗಿ ಇದ್ದವು ಮೈತ್ರಿ ಅಷ್ಟು ಸುದೀರ್ಘವಾಗಿ ಇತ್ತು ಕಳೆದ ಬಾರಿ ಶಿವಸೇನೆ ಮೊದಲಿಗೆ ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಶರತ್ತನ್ನ ಹಾಕಿತ್ತು ಆ ಶರತ್ತಿಗೆ ಬಿಜೆಪಿ ಒಪ್ಪಿರಲಿಲ್ಲ ಅದರ ಪರಿಣಾಮವಾಗಿ ಬಿಜೆಪಿ ಶಿವಸೇನೆ ಸರ್ಕಾರ ಆಗಿರಲಿಲ್ಲ ಅದು ಯಾವ ರೀತಿ ಷರತ್ತಾಕಿತ್ತು ಅಂತಂದ್ರೆ ಮೊದಲು 2.5 ವರ್ಷ ಶಿವಸೇನೆ ಮುಖ್ಯಮಂತ್ರಿ ನಂತರ 2.5 ವರ್ಷ ಬಿಜೆಪಿ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಒಂದು ಸೂತ್ರವನ್ನ ಮುಂದಿಟ್ಟಿತ್ತು ಈಗ ನೋಡಿ ಆಕ್ಚುಲಿ ಶಿವಸೇನೆಯ ಪರ್ಪಸ್ ಸರ್ವ್ ಆಗಿಬಿಟ್ಟಿದೆ ಹೇಗೆ ಅಂದ್ರೆ ಅವರಿಗೆ ಆಲ್ರೆಡಿ ಉದ್ಧವ್ ಠಾಕ್ರೆ 2.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೇನಿದ್ರು ಕೂಡ ಈಗ ಅಲ್ಲಿ ಹೋಗಿ ಬಿಜೆಪಿ ಮುಖ್ಯಮಂತ್ರಿ ಮಾಡಿದ್ರೆ ಸರ್ಕಾರದ ಭಾಗವಾಗಿ ಅವರು ಉಳಿದಂತ 2.5 ವರ್ಷವನ್ನ ಮುಂದುವರಿಸಬಹುದು ಮತ್ತೆ ಉದ್ಧವ್ ಠಾಕ್ರೆ ತಮ್ಮ ಮಗನನ್ನ ಉಪಮುಖ್ಯಮಂತ್ರಿ ಮಾಡಬಹುದು ಸೊ ಈ ಫಾರ್ಮುಲಾದಡಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಬಹುದು ಹೇಗೋ ಅವರು ಹಳೆಯ ಸ್ನೇಹಿತರಾಗಿರುವ ಕಾರಣಕ್ಕೋಸ್ಕರ ಮತ್ತೆ ಐಡಿಯಾಲಜಿ ವಿಷಯದಲ್ಲೂ ಕೂಡ ಬಿಜೆಪಿ ಮತ್ತು ಶಿವಸೇನೆಯ ನಡುವೆ ಸಾಮ್ಯತೆ ಇರುವುದರಿಂದ ಬಿಜೆಪಿ ಶಿವಸೇನೆ ಒಂದಾಗಬಹುದು ಮತ್ತೆ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದ್ದಾವೆ ಅದೇ ಹಿನ್ನೆಲೆಯಲ್ಲಿ ಬಿಜೆಪಿಯ ಐಕಮಾಂಡ್ ನಾಯಕರು ಶಿವಸೇನೆಯನ್ನ ಸಂಪರ್ಕಿಸಲಿಕ್ಕೆ ಅಥವಾ ಶಿವಸೇನೆ ನಾಯಕರು ಬಿಜೆಪಿಯನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಒಂದು ಆಪ್ಷನ್ ಮತ್ತೊಂದೇನು ಅಂತಂದ್ರೆ ಬಿಜೆಪಿ ನಾನು ಮತ್ತೊಂದು ಆಪ್ಷನ್ ಅಂತ ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೆ ಹರೀಶ್ ನಾಗರಾಜ್ ಏನಂತಂದ್ರೆ ಎನ್ಸಿಪಿ ಈಗ ಆಕ್ಚುಲಿ ಕಳೆದ ಬಾರಿ ಬಿಜೆಪಿ ಶಿವಸೇನೆ ಸರ್ಕಾರವನ್ನ ಆಗದನ್ನ ತಡೆದು ಕಾಂಗ್ರೆಸ್ ಶಿವಸೇನೆ ಎನ್ಸಿಪಿ ಸರ್ಕಾರ ಆಗಲಿಕ್ಕೆ ಬಹಳ ನಿರ್ಣಾಯಕ ಪಾತ್ರ ವಹಿಸಿದ್ದು ಎನ್ಸಿಪಿ ಅಂದ್ರೆ ಅದರ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ಈಗಲೂ ಕೂಡ ಅವರ ನಿವಾಸದಲ್ಲಿ ಬಹಳ ಚಟುವಟಿಕೆಗಳು ಆಗ್ತಿದ್ದಾವೆ ಅಜಿತ್ ಪವಾರ್ ಮತ್ತಿತರ ನಾಯಕರು ಅವರನ್ನ ಬಂದು ಭೇಟಿ ಮಾಡಿ ಸಮಾಲೋಚನೆಯನ್ನ ನಡೆಸಿದ್ದಾರೆ ಹಂಗೆ ನೋಡಿದ್ರೆ ಕಾಂಗ್ರೆಸ್ ಮತ್ತು ಶಿವಸೇನೆಯಲ್ಲಿ ಇರುವಷ್ಟು ಅಸಮಾಧಾನ ಎನ್ಸಿಪಿಯ ಶಾಸಕರಲ್ಲಿ ಇಲ್ಲ ಎನ್ಸಿಪಿ ಈಗಲೂ ಕೂಡ ಇಂಟ್ಯಾಕ್ಟ್ ಆಗಿ ಇದೆ ಸೊ ಎನ್ಸಿಪಿ ಈಗ ಮನಸ್ಸು ಅಂದ್ರೆ ಅವರು ಹಿಂದೆ ಎನ್ಸಿಪಿಯ ಅಜಿತ್ ಪವಾರ್ ಕೂಡ ಬಿಜೆಪಿ ಜೊತೆ ಹೋಗಿ ಸರ್ಕಾರವನ್ನ ಮಾಡಿಬಿಟ್ಟಿದ್ರು ಮಧ್ಯರಾತ್ರಿ ಉದ್ಧವ್ ಠಾಕ್ರೆ ಮತ್ತು ಅಜಿತ್ ಪವಾರ್ ಇಬ್ಬರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಮುಖ್ಯಮಂತ್ರಿಯಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಸೊ ಈಗ ಮತ್ತೆ ಎನ್ಸಿಪಿ ಬಿಜೆಪಿ ಏನಾದರೂ ಕೈ ಜೋಡಿಸುವ ಸಂದರ್ಭ ಈ ಸಾಧ್ಯತೆ ಬಹಳ ಕಡಿಮೆ ಬಟ್ ಆ ಸಾಧ್ಯತೆ ಬರ್ಬೋದು ಅನ್ನುವ ಅಂದ್ರೆ ಯಾಕೆಂದ್ರೆ ಶಿವಸೇನೆ ಬಿಜೆಪಿ ನಡುವೆ ಯಾವ ಕಾರಣಕ್ಕೂ ಮೈತ್ರಿ ಆಗಲ್ಲ ಅವ್ರ ನಡುವೆ ಅಧಿಕಾರ ಸೂತ್ರ ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂದ್ರೆ ಆಗ ಉಳಿದಿರೋದು ಎನ್ಸಿಪಿ ಬಿಜೆಪಿ ಆಪ್ಷನ್ ಮಾತ್ರ ಯಾಕೆಂದ್ರೆ ಬಿಜೆಪಿ ಕಾಂಗ್ರೆಸ್ ಅಂತೂ ಒಂದಾಗ್ಲಿಕ್ಕೆ ಆ ಪ್ರಶ್ನೆಯೇ ಉದ್ಭವಿಸಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಎನ್ಸಿಪಿ ಬಿಜೆಪಿ ಆಗಬಹುದು ಅಂತ ಹೇಳಲಾಗ್ತಿದೆ ಅದು ಕೂಡ ಕಷ್ಟ ಸಾಧ್ಯವೇ ಯಾಕೆ ಅಂದ್ರೆ ಇವೆಲ್ಲವೂ ಯಾಕೆ ಬಿಜೆಪಿ ಶಿವಸೇನೆ ಅಥವಾ ಬಿಜೆಪಿ ಎನ್ಸಿಪಿ ಮೈತ್ರಿ ಯಾಕೆ ಸಾಧ್ಯತೆಗಳು ಅಂತಂದ್ರೆ ಸಂಖ್ಯಾಬಲವನ್ನ 117 ಮ್ಯಾಜಿಕ್ ನಂಬರ್ಗೆ ತರೋದು ಬಹಳ ದೊಡ್ಡ ಸವಾಲಿನ ಕೆಲಸ ಆ ಕಾರಣಕ್ಕೋಸ್ಕರ ಅಧಿಕೃತವಾಗಿ ಮೈತ್ರಿ ಮಾಡಿಕೊಂಡೇ ಮುಂದುವರಿಬಹುದು ಅದೇ ಕಾರಣಕ್ಕೋಸ್ಕರ ಬಿಜೆಪಿ ಕೂಡ ಯಾಕೆಂದ್ರೆ ಅದು ರಿಸ್ಕ್ ಫ್ಯಾಕ್ಟರ್ ಈಗ ಅಷ್ಟು ಜನರ ಶಾಸಕರನ್ನ ರಿಸೈನ್ ಮಾಡಿಸ್ಬೇಕು ಮತ್ತೆ ಅವರೆಲ್ಲರನ್ನ ಗೆಲ್ಲಿಸ್ಬೇಕು ಸದ್ಯ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಇದೆ ಇವೆಲ್ಲ ಇರೋದ್ರ ಕಾರಣಕ್ಕೋಸ್ಕರ ಸೊ ಅಧಿಕೃತವಾಗಿ ಶಿವಸೇನೆ ಅಥವಾ ಎನ್ಸಿಪಿಯಿಂದ ಬೆಂಬಲವನ್ನ ಪಡ್ಕೊಂಡ್ರೆ ಬಿಜೆಪಿಗೆ ಸೇಫ್ ಗೇಮ್ ಅದು ಮುಂದಿನ 2.5 ವರ್ಷ ಕಾಲ ಅಟ್ ಲೀಸ್ಟ್ ಸರ್ಕಾರವನ್ನ ಸುಗಮವಾಗಿ ನಡೆಸಬಹುದು ಆ ಕಾರಣಕ್ಕೋಸ್ಕರ ಅಂತಹ ದಾಳವನ್ನ ಬಿಜೆಪಿ ಉಳಿಸ್ತಿದೆ ಅನ್ನುವಂತ ಮಾಹಿತಿಗಳು
ಬರ್ತಿದ್ದಾವೆ. ಕ್ಷಣಕ್ಷಣಕ್ಕೂ ಚಿತ್ರಣ ಬದಲಾಗ್ತಿದೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಬುಕ್ಕನಕರೆ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಇಡಿ ವಿಚಾರಣೆಯನ್ನು ಖಂಡಿಸಿ ಮತ್ತೆ ಪ್ರತಿಭಟನೆ ಶುರು ಮಾಡಿದ್ರು. ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಬ್ರೇಕಿಂಗ್ ನ್ಯೂಸ್. ಇವತ್ತು ವಿಚಾರಣೆಗೊಳಪಟ್ಟಿದ್ದಾರೆ ರಾಹುಲ್ ಗಾಂಧಿ. ಈ ನಡುವೆ ದೆಹಲಿಯ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡ್ತಿರೋ ಸುದ್ದಿ ಬರ್ತಾ ಇದೆ. ಬ್ಯಾರಿಕೇಡ್ ದಾಟಿದ್ರು, ಇಡಿ ಕಚೇರಿ ನುಗ್ಗೋದಕ್ಕೆ ಟ್ರೈ ಮಾಡಿದ್ರು, ಬ್ಯಾರಿಕೇಡ್ ಮೇಲೆ ಹತ್ತಿದ್ರು ಮಹಿಳಾ ಕಾರ್ಯಕರ್ತರು. ಪೊಲೀಸರಿಂದ ನೂರಾರು ಕಾರ್ಯಕರ್ತರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಐಸಿಸಿ ಕಚೇರಿ ಮುಂದೆ ಅಲ್ಲೂ ಕೂಡ ಭಾರಿ ಹೈ ಡ್ರಾಮಾ. ನೋಡ್ತಾ ಕಾಯ್ತಾ ಇದ್ದೀನಿ ನಾನು, ಏನ್ ನಡೀತಾ ನೋಡೋಣ ಅಂತ. ಕಾಂಗ್ರೆಸ್ ಪ್ರತಿಭಟನೆ ಮುಂದುವರೆಸಿದ್ದಾರೆ ಇಡಿ ಕಚೇರಿ ಹತ್ರ ಮತ್ತು ಎಐಸಿಸಿ ಕಚೇರಿ ಹತ್ರ. ರಾಹುಲ್ ಗಾಂಧಿ ಅವರ ವಿಚಾರಣೆಯನ್ನು ಖಂಡಿಸಿ ಬಂತಲ್ಲ ರಾಹುಲ್ ಗಾಂಧಿ ಇಡಿ ವಿಚಾರಣೆಯನ್ನು ಖಂಡಿಸಿ ಇದೀಗ ಕಾಂಗ್ರೆಸ್ನವರ ಪ್ರತಿಭಟನೆ ನವದೆಹಲಿಯ ಇಡಿ ಕಚೇರಿ ಮತ್ತು ಕಾಂಗ್ರೆಸ್ ಎಐಸಿಸಿ ಕಚೇರಿ ಹತ್ರ. ಮಹಿಳಾ ಕಾರ್ಯಕರ್ತರು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ನೋಡೋಣ ಯಾರು ಬ್ಯಾರಿಕೇಡ್ ಹತ್ತರು ಅಂತ. ಬ್ಯಾರಿಕೇಡ್ ಎಲ್ಲ ದಾಟಿ ಮುನ್ನುಗ್ಗೆ ಪ್ರಯತ್ನ ಪಟ್ಟಿದ್ದಾರಂತೆ ಮಹಿಳಾ ಕಾರ್ಯಕರ್ತರು. ಪೊಲೀಸರು ಎಲ್ಲಿ ನೂರಾರು ಕಾರ್ಯಕರ್ತರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊಸದಲ್ಲ, ಎಲ್ಲಿ ನಡೀತಾ ಇರೋದೀಗ. ಪ್ರತಿ ದಿನವೂ ರಾಹುಲ್ ಗಾಂಧಿ ಅವರು ಯಾವಾಗ ವಿಚಾರಣೆಗೆ ಬರ್ತಾರೋ ಅವಾಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಜಾರಿ ನಿರ್ದೇಶನದ ಅಧಿಕಾರಿಗಳು ಮಗದೊಂದು ದಿವಸ ರಾಹುಲ್ ಗಾಂಧಿ ಅವರನ್ನ ಕರೆದಿದ್ದಾರೆ. ಮೊನ್ನೆ ಅದ್ರ ಮೊನ್ನೆ ಎಲ್ಲ ನಡೆದಂಥ ಒಂದಷ್ಟು ವಿಷಯಸ್ ತೋರಿಸ್ತಾ ಇದ್ದೀವಿ, ಇವತ್ತು ನಡೆದದ್ದು ತೋರಿಸ್ತಾ ಇದ್ದೀವಿ. ಇಡಿ ವಿಚಾರಣೆಯನ್ನು ಖಂಡಿಸಿ ಪ್ರತಿಭಟನೆ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಕಾರ್ಯಕರ್ತರು, ಲೀಡರ್ಸ್ಗಳು, ಸಂಸದರು, ಶಾಸಕರು, ಮುಖ್ಯ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಬ್ಯಾರಿಕೇಡ್ ದಾಟಿ ಇಡಿ ಕಚೇರಿ ನುಗ್ಗೋದಕ್ಕೆ ಟ್ರೈ ಮಾಡಿದ್ರು. ಮಹಿಳಾ ಕಾರ್ಯಕರ್ತರು ಕೂಡ ಮೇಲೆತ್ತಿದ್ರು. ಪೊಲೀಸರೀಗ ಒಂದಷ್ಟು ಜನರನ್ನ, ನೂರಾರು ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಐಸಿಸಿ ಕಚೇರಿ ಹತ್ರ ಕೂಡ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಇದು ಐದನೇ ದಿವಸ ರಾಹುಲ್ ಗಾಂಧಿ ಅವರು ಇಡಿ ವಿಚಾರಣೆಗೆ ಹಾಜರಾಗಿರೋದು. ಅವರು ಹಾಜರಾದ ಸಂದರ್ಭದಲ್ಲೆಲ್ಲ ಈ ಪ್ರತಿಭಟನೆ ಕಿಚ್ಚು ಕಾವು ಹೆಚ್ಚಾಗ್ತಾನೆ ಇದೆ. ಇವತ್ತು ಐದನೇ ದಿವಸ, ಇವತ್ತು ಕೂಡ ಅದೇ ಹೈ ಡ್ರಾಮಾ ನಡೀತಾ ಇದೆ. ಪ್ರತಿಭಟನೆ, ಕೂಗು, ಹೋರಾಟ ಎಲ್ಲವೂ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ಕರೆದಿದ್ದಾರೆ. ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಂವಿಧಾನದ ಹಕ್ಕುಗಳನ್ನು ಕಸಿಯಲಾಗ್ತಾ ಇದೆ ಅಂತ ಕಿಡಿಕಾರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರಾಹುಲ್ ಗಾಂಧಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ದುರುದ್ದೇಶದಿಂದ ಇಡಿ ವಿಚಾರಣೆ ಮಾಡುತ್ತಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ಪ್ರಜಾಪ್ರಭುತ್ವನ ಕೊಲೆ ಮಾಡ್ತಿದ್ದಾರೆ. ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನು ಕಸ್ಕೋತಾ ಇದ್ದಾರೆ. ಬಿಜೆಪಿಯ ಜನವಿರೋಧಿ ಕೆಲಸಗಳ ಬಗ್ಗೆ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಅಂದ್ರು ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ನನ್ನ ಸಹೋದ್ಯೋಗಿ ದರ್ಣೇಶ್ ಬುಕ್ಕನಕೆರೆ ಮಾತಾಡ್ತಿದ್ದಾರೆ. ಓವರ್ ಟು ಯು ದರ್ಣೇಶ್. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದಿದ್ದಾರೆ. ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಈಗ ಏನು ದೆಹಲಿಗೆ ದಿಢೀರ್ ಅಂತ ಬಂದಿದ್ದೀರಿ, ಏನು ವಿಶೇಷ? ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರು, ನಮ್ಮ ಪಕ್ಷದ ಕಚೇರಿ, ನಮ್ಮ ಪಕ್ಷದ ಆಗುಹೋಗುಗಳು ಇವೆಲ್ಲ ದೇಶದಲ್ಲಿ ಒಂದು ದೊಡ್ಡ ಅಧಿಕಾರ ದುರುಪಯೋಗ ನಡೀತಾ ಇದೆ.
ಇದ್ರು ಸರಿ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ನಾನು ಬೇರೆಯವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ, ನಮ್ಮ ಪಕ್ಷದ ನಾಯಕರುಗಳ ಜೊತೆ ಕೈ ಜೋಡಿಸ್ಲಿಕ್ಕೆ, ಪಕ್ಷದ ನಾಯಕರ ಜೊತೆಲಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಸುಖಗಳಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಬಂದಿದ್ದೇವೆ. ಈಗ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಿಲ್ಲ, ಏನೋ ಸಂಸದರ ಮೇಲೆ ಪೊಲೀಸ್ನವರು ಅನುಚಿತವಾಗಿ ವರ್ತನೆ ಮಾಡ್ತಿದ್ದಾರೆ, ಈ ರೀತಿ ಎಲ್ಲ ಆಗ್ತಿದೆ, ಆ ಟೆಲಿಕಾಸ್ಟ್ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಿಲ್ಲ. ಸೊ ನಾಳೆ ಹೇಗೆ ಪ್ರತಿಭಟನೆ ಮಾಡ್ತೀರಿ? ಪ್ರಜಾಪ್ರಭುತ್ವ ಖಗ್ಗೊಲೆ ಆಗ್ತಾ ಇದೆ. ಸಂವಿಧಾನದ ಹಕ್ಕೇನಿದೆ, ನಮ್ಮ ಹೋರಾಟದ ಹಕ್ಕು, ಪ್ರತಿಭಟನೆ ಹಕ್ಕು, ಅದನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದಾರೆ. ಇದು ಉಳಿಸ್ಬೇಕು ಅಂತೇಳಿ ನಾವು ಬಂದಿದ್ದೀವಿ. ನಾಳಿನ ಹೋರಾಟದ ಸ್ವರೂಪ ಹೇಗಿರುತ್ತೆ ಅಂತ ನೋಡೋಣ. ಇನ್ನ ಸಾಯಂಕಾಲ ಎಲ್ಲ ಬರಲಿ, ನಮ್ಮವರೆಲ್ಲ ಬರಲಿ, ಸಾಯಂಕಾಲ ನೋಡೋಣ, ನಮ್ಮ ನಾಯಕರುಗಳೆಲ್ಲ ಬರಲಿ, ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡ್ತೀವಿ. ಎಐಸಿಸಿಯಿಂದ ರಾಜ್ಯ ಘಟಕಗಳಿಗೆ ಏನು ಸೂಚನೆ ಬಂದಿದೆ? ಎಐಸಿಸಿಯಿಂದ ಯಾವ ರಾಜ್ಯ ಘಟಕಕ್ಕೆ ಏನು ಸೂಚನೆ ಏನು ಬಂದಿಲ್ಲ, ನಮ್ಮ ಸ್ವಇಚ್ಛೆ ಮೇಲೆ ನಮ್ಮ ಡ್ಯೂಟಿ. ಈಗ ನೀವು ರಾಹುಲ್ ಗಾಂಧಿ ಇಡಿ ವಿಚಾರಣೆ ವಿರೋಧಿಸಿ ಅಷ್ಟೇ ಪ್ರತಿಭಟನೆ ಮಾಡ್ತೀರಾ, ಮತ್ತು ಇಡೀ ದೇಶದಲ್ಲಿ ಈಗ ಅಗ್ನಿಪಥ್ ಏನೋ ವಿರೋಧಿಸಿ ಬಹಳ ದೊಡ್ಡ ಪ್ರತಿಭಟನೆ ಆಗ್ತಿದೆ, ಯುವಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಅದರ ಬಗ್ಗೆ ಕೂಡ ಪ್ರತಿಭಟನೆ ಮಾಡ್ತೀರಾ? ಬಿಜೆಪಿಯ ಎಲ್ಲ ಧೋರಣೆಗಳಿದೆಯಲ್ಲ, ಜನರ ವಿರೋಧಿ ಧೋರಣೆಗಳು, ಆದರೆ ಎಲ್ಲ ವಿಚಾರ ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ವಿರೋಧವನ್ನ ನೀವು ಮಾಡ್ತಾ ಇದ್ದನ್ನ ತಪ್ಪು ಅಂತ ಹೇಳಲಿಕ್ಕೋಸ್ಕರ ಈ ರಾಷ್ಟ್ರದಲ್ಲಿ ನಾವು ರಾಷ್ಟ್ರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಾವು ಕೂತಿದ್ದೀವಿ. ಕರ್ನಾಟಕದಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ? ಕೆಲವು ಲೀಡರ್ ಅನ್ನೋದನ್ನ ಕೆಲವರಿಗೆ ಚಿಂತನ ಮಂಥನ ಶಿಬಿರ ಇರೋರು ಯಾರು ಬರಬೇಡಿ ಅಂತ ಕೂಡ ನಾವು ಹೇಳಿದ್ದೇವೆ. ಅವೆಲ್ಲ ಬಹಳ ಬರ ಕೊಟ್ಟಿದ್ರು ಬೇಡ, ಚಿಂತನ ಮಂಥನ ಶಿಬಿರ ನಿಮ್ಮ ಪಾಡು ನೀವು ನಡೆಸಿ ಮುಗಿದೋಗಿದ್ದವ್ರು ಮಾತ್ರ ಬನ್ನಿ ಅಂತ ಹೇಳಿದ್ದೇವೆ. ಈಗ ರಾಜ್ಯದಲ್ಲಿ ಯಾವ ರೀತಿ ಹೋರಾಟವನ್ನು ಹಮ್ಮಿಕೊಳ್ತೀರಿ ಅದನ್ನು ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೇವೆ. ಅದನ್ನು ಈಗ ಮತ್ತೆ ಪ್ರಧಾನಿ ಮೋದಿ ಏನು ಕರ್ನಾಟಕ ಪ್ರವಾಸದಲ್ಲಿದ್ದಾರೆ, ನಿನ್ನೆ ಅವರು ಉದ್ಘಾಟನೆ ಮಾಡಿದಂಥ ಕೆಲವು ಏನು ಕಾರ್ಯಕ್ರಮಗಳನ್ನ ಅದು ಹಿಂದೆ ಕಾಂಗ್ರೆಸ್ ಆ ಒಂದು ಪೂರೈಸಿತ್ತು, ಕಾಮಗಾರಿ ಪೂರೈಸಿತ್ತು, ಅದನ್ನು ಮೋದಿ ಉದ್ಘಾಟನೆ ಮಾಡಿದ್ದಾರೆ ಅನ್ನುವಂಥ ಟೀಕೆಗಳೆಲ್ಲ ಬರ್ತಿದ್ದಾವೆ, ನಿಮ್ಮ ಪ್ರತಿಕ್ರಿಯೆ ಏನು? ಈಗ ಒಂದು ಸಣ್ಣ ವಿಚಾರ ನಿಮ್ಗೆ ಹೇಳ್ತೀನಿ ಕೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾವೇನು ಮಾಡ್ತಾ ಇದೀವಿ ಅಂತ ತೋರಿಸ್ಕೋಬೇಕು. 40% ಕರಪ್ಷನ್ನ ಮುಚ್ಚಬೇಕು. ಪ್ರೈಮ್ ಮಿನಿಸ್ಟರ್ಗೆ ಏನು ಲೆಟರ್ ಬರೆದಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆದಿಲ್ಲ. ಮಂತ್ರಿಗಳೇನು ರಾಜೀನಾಮೆ ಕೊಟ್ಟಿರೋ ಅದನ್ನೇ ಇಡಿಗೇನು ಕೊಟ್ಟಿಲ್ಲ. ಬೇಕಾದಷ್ಟು ಸಾವು ನೋವುಗಳೆಲ್ಲ ಆಗಿದೆ, ಅದರಿಂದ ಆಗಿಲ್ಲ. ಅಧಿಕಾರಿಗಳನ್ನ ದುರುಪಯೋಗ ಆಗಿದೆ. ಪೊಲೀಸ್ ರಿಕ್ರೂಟ್ಮೆಂಟಿಂದ ಹಿಡಿದು ಎಲ್ಲ ರಿಕ್ರೂಟ್ಮೆಂಟಲ್ಲೂ ಕರಪ್ಷನ್ ತಾಂಡವ ಆಡ್ತಾ ಇದೆ. ಎಲ್ಲ ಯುವಕರಿಗೆ ಏನು ಬೇಕೋ ಎಲ್ಲ ಅನ್ಯಾಯ ಈ ರಾಜ್ಯಕ್ಕೆಲ್ಲ ಆಗಿದೆ. ಈಗ ಒಂದು ಸಬ್ಅರ್ಬನ್ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಬೇರೆ ಕೆಲ ಇನ್ನೇ ಮಾಡ ಸಬ್ಅರ್ಬನ್ ರೈಲು ಅಂತ ಹೇಳ್ತಾ ಇದ್ದಾರೆ. ಇಂದಲಿಂದನೇ 20-30 ವರ್ಷದಿಂದ ನಡೀತಾ ಇತ್ತು. ಈಗ ಫಸ್ಟು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಏನು ದುಡ್ಡು ಕೊಟ್ಟಿದೆ, ರೈಲ್ವೆ ಎಷ್ಟು ದುಡ್ಡು, ಅದನ್ನು ಫಸ್ಟು ಸ್ವಲ್ಪ ಒಂದು ಕಾಲಮ್ ಹಾಕಿ ಸಾಕು. ಪ್ರತಿಪಕ್ಷವಾಗಿ ನೀವೇ ನೇರಾಟ ಹೋರಾಟ ಮಾಡ್ತೀರಿ, 40% ಕರಪ್ಷನ್ ಆಗ್ತಿದೆ, ಎಲ್ಲ ರೀತಿಯ ನೇಮಕಾತಿನಲ್ಲಿ ಕರಪ್ಷನ್ ಆಗ್ತಿದೆ. ಸರಿ, ಪ್ರತಿಪಕ್ಷವಾಗಿ ನಿಮ್ಮ ಹೋರಾಟ ಏನಿದೆ? ಮಾಡ್ತಾ ಇದೀವಲ್ಲ, ಇನ್ನ ಮಾಡ್ತೇವೆ, ಇನ್ನ ಮುಂದುವರಿಸ್ತೀವಿ, ಹಳ್ಳಿಗೂ ತಗೊತ್ಕೊಂಡು ಹೋಗ್ತೀವಿ. ಈಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ಬೀಳುವ ಸಂಭವ ಇದೆ, ನಿಮ್ಮನ್ನ ಯಾಕೆಂದ್ರೆ ನಿಮ್ಮನ್ನ ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ, ನಿಮ್ಗೆ ಹಿಂದೆ ಒಂದು 2-3 ಕಡೆಗೆ ನಿಮ್ಮನ್ನು ಕಳಿಸಿತ್ತು ಹೈಕಮಾಂಡ್, ಈಗೇನಾದ್ರೆ ಮತ್ತೆ ಮಹಾರಾಷ್ಟ್ರ ಜವಾಬ್ದಾರಿ? ಸದ್ಯ ನನ್ನ ರಾಜ್ಯ ಏನು ಈಗ ಪಕ್ಷದ ಜವಾಬ್ದಾರಿ ಇದೆ ಆ ಕೆಲಸ ಮಾಡೋಣ, ಮಹಾರಾಷ್ಟ್ರಕ್ಕೆ ಬೇರೆ ಜನ ಇದ್ದಾರೆ ಅವ್ರು ನೋಡ್ಕೋತಾರೆ. ಇವಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಸಂಜೀವ್ ಜೊತೆ ಧನೀಶ್ ಪುಗನ್ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ನ್ಯೂಸ್ ಮುಂದುವರಿತ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಮಂಡ್ಯ ಜೆಡಿಎಸ್ ಶಾಸಕರು ದಿಮಾಕೋ ಸೊಕ್ಕನ್ನು ತೋರಿಸಿದ್ದಾರೆ, ಅಕ್ಷರ ಕಲಿಸುವಂತಹ ಗುರುಗಳ ಮೇಲೆ ಕೈ ಮಾಡಿದ್ದಾರೆ. ಹಾಗಾದ್ರೆ ಕೈ ಎತ್ತಿದ ಸರಿನಾ ಅನ್ನೋ ಪ್ರಶ್ನೆ ಈಗ ಪ್ರಾಂಶುಪಾಲರಿಗೆ ತಳಿಸಿದ್ದಾರೆ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್. ನೀವು ನೋಡ್ತಿರುವಂತಹ ದೃಶ್ಯ, ಶಾಸಕರು ಕರೆದ ತಕ್ಷಣ ಮುಂದೆ ಬರಲಿಲ್ಲ, ಅಯ್ಯೋ ಶಿವನೇ, ಆ ವಿಚಾರಕ್ಕೆ ಕೈ ಎತ್ತಿದ್ದಾರಂತೆ. 16 ಜನರ ಮುಂದೆ ಶಾಸಕ ಶ್ರೀನಿವಾಸ್ ತಮ್ಮ ದಿಮಾಕ್ ಪ್ರದರ್ಶನ ಮಾಡಿದ್ದಾರೆ. ಮಂಡ್ಯ ಸರ್ಕಾರಿ ITI ಕಾಲೇಜು ಉದ್ಘಾಟನೆ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಕಂಪ್ಯೂಟರ್ ಕೊಠಡಿ ವೀಕ್ಷಣೆ ವೇಳೆ ಮಾಹಿತಿ ಕೇಳಿದ್ರು ಶಾಸಕರು. ಶಾಸಕರ ಮುಂದೆ ಬರೋದಕ್ಕೆ 10 ಸೆಕೆಂಡ್ ತಡ ಮಾಡಿದ್ದಕ್ಕೆ ಮುಖಕ್ಕೆ ಹೊಡೆದಿದ್ದಾರೆ ಕಪಾಲಕ್ಕೆ. ಶಾಸಕರ ದಿಮಾಕ್ ನೋಡಿ ಪೆಚ್ಚಾಗಿದ್ದಾರೆ ಪ್ರಾಂಶುಪಾಲ ನಾಗಾನಂದ್ ಅವರು.
ಹತ್ತು ಸೆಕೆಂಡ್ ಬಹಳ ಆಶ್ಚರ್ಯ ಆಗುತ್ತೆ ರೀ. ಹತ್ತು ಸೆಕೆಂಡ್ ಲೇಟ್ ಆಗಿ ಮುಂದಕ್ಕೆ ಬರ್ದಿದ್ದಕ್ಕೆ ಹೊಡಿತಾರೆ, ಕಪಾಲಕ್ಕೆ ಹೊಡಿತಾರೆ ಅಂದ್ರೆ ಅದು ಒಬ್ಬ ಒಬ್ಬ ಒಂದು ಕಾಲೇಜಿನ ಪ್ರಾಂಶುಪಾಲರಿಗೆ ಇದು ದರ್ಪ ಅಲ್ಲದೆ ಇನ್ನೇನು ಅಂತ ಸ್ಥಳೀಯರು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಆದ್ರೂ ನೋಡಿದ್ರೆ ಹಂಸೆ ಅನ್ಸುತ್ತೆ, ಏನಿದು ಹತ್ತು ಸೆಕೆಂಡ್ ಲೇಟ್ ಆಗಿದ್ದಕ್ಕೆ ಪ್ರಿನ್ಸಿಪಾಲ್ಗೆ ಯಾರು ಹೊಡಿತಾರಾ ಈ ಜನಪ್ರತಿನಿಧಿ ಆಗಿರೋರು ಅಂತ. ನಮೋ ಕರ್ನಾಡು. ನಿನ್ನೆ ಬೆಳಗ್ಗೆ 11:55 ಬಂದರು, ಇವತ್ತು ಬೆಳಗ್ಗೆ 10:00 ಮೈಸೂರಿಂದ ದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ರು. ಬೆಳಗ್ಗೆ ಅರಮನೆ ಮೈದಾನದಲ್ಲಿ, ಇವತ್ತು ವಿಶ್ವ ಯೋಗ ದಿನ, ಹಾಗಾಗಿ ಅಲ್ಲಿ ಪಾಲ್ಗೊಂಡಿದ್ರು ಪ್ರಧಾನಮಂತ್ರಿಗಳು, ಯೋಗದ ಮಹತ್ವ ಸಾರಿದ್ರು. ಸುಮಾರು 45 ನಿಮಿಷಗಳ ಕಾಲ ಯೋಗ ಮಾಡಿದ್ರು ಪ್ರಧಾನಮಂತ್ರಿಗಳು. ಅದಾದಮೇಲೆ ಡಿಜಿಟಲ್ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಹೋದರು, ಅಲ್ಲಿ ಉದ್ಘಾಟನೆ ಮಾಡಿದ್ರು. ಅದಾದಮೇಲೆ ಅರಮನೆಯ ವಿಶೇಷ ಆಹ್ವಾನದ ಮೇರೆಗೆ ಅರಮನೆಗೆ ತೆರಳಿದ್ರು ನರೇಂದ್ರ ಮೋದಿಯವರು. ಅಲ್ಲಿ ರಾಜವಂಶಸ್ಥರ ಜೊತೆ ಉಪಹಾರವನ್ನು ಸೇವನೆ ಮಾಡಿದ್ರು. ಈ ಮೂಲಕ ಮೋದಿ ಅವರ ಕರ್ನಾಟಕದ ಪ್ರವಾಸ ಮುಕ್ತಾಯ ಆಯಿತು. ಮೈಸೂರಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಪ್ರಧಾನಿಯವರಿಗೆ ಮುಖ್ಯಮಂತ್ರಿಗಳು ಹಾಗೂ ಗಣ್ಯವ್ಯಕ್ತ ರಾಜ್ಯಪಾಲರು ಬೀಳ್ಕೊಟ್ರು. ಜೊತೆಗೆ ಒಂದು ಅದ್ಭುತವಾದಂತಹ ಉಡುಗೊರೆಯನ್ನು ಕೂಡ ರಾಜಮನೆ ತಂದವರು ಕೊಟ್ಟರು, ಪ್ರಮೋದ ದೇವರು ನರೇಂದ್ರ ಮೋದಿ ಅವರಿಗೆ ಒಂದು ನೆನಪಿಗೋಸ್ಕರ. ಜೊತೆಗೆ ಒಂದು ಜೆಸ್ಚರ್ ಕೂಡ ಹೌದು, ಅದನ್ನು ತೋರಿಸಿದ್ದಾರೆ, ಗ್ರೀಟ್ ಮಾಡಿದ್ರು. ಈ ಮೂಲಕ ಆ ಎಲ್ಲ ನೆನಪುಗಳನ್ನು ಪಂಚಮುಖಿ ಆಂಜನೇಯ ಅದರ ಗಿಫ್ಟ್ ಕೊಟ್ಟಿದ್ದು, ಉಡುಗೊರೆ ಕೊಟ್ಟಿದ್ದು, ಎಲ್ಲವನ್ನು ಕೂಡ ತಗೊಂಡು ಇದೀಗ ಪ್ರಧಾನಮಂತ್ರಿಗಳು ದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ರು. ಇಷ್ಟೊತ್ತಿಗೆ ದೆಹಲಿ ರೀಚ್ ಆಗಿರ್ತಾರೆ. ಮತ್ತೊಂದು ಬ್ರೇಕ್, ಬೇಗ ಬರ್ತೀನಿ, ಕಾಯ್ತಾ ಇರಿ.